हेलो स्टूडेंट्स, वेलकम बैक टू शिव कुमार एच बी इंग्लिश कॉर्नर चैनल। स्टूडेंट्स, नानिवत्तु एक्टिव एंड पैसिव वॉइस ना प्रेजेंट कंटिन्यूअस टेंस अल्ली मत्ते प्रेजेंट परफेक्ट टेंस अल्ली हेळ्कोड्ता इदीनि। इदक्किंत हिंदिन वीडियो दल्ली नानु सिंपल प्रेजेंट टेंस अल्ली हेगे आक्टिव इंद पैसिव गे कन्वर्ट माडबेकु अन्नोदन्न हेळ्कोट्टिद्दे। अदु आक्टिव एंड पैसिव वॉइस पार्ट 1 अल्ली इदे। इवत्तु माड्ता इरोदु पार्ट 2, प्रेजेंट कंटिन्यूअस टेंस अन्नु हेगे कन्वर्ट माडोदु ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ನೋಡಿ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಇವತ್ತು. Present continuous tense. See, active sentences in the present continuous tense have the following structure. Nodi ondu structure ide illa nanu hakirodu ide structure. First active sentence alli yav rite irutte, first subject irutte plus is or am, ee moor alli ondu helping verb irutte ಪ್ಲಸ್ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್, ವರ್ಬ್ನ ಐ ಎನ್ ಜಿ ಫಾರ್ಮ್ ಇರುತ್ತೆ. ಉದಾಹರಣೆಗೆ ಟೇಕ್ ಅಂದರೆ ಟೇಕಿಂಗ್, ಗೋ ಅಂದರೆ ಗೋಯಿಂಗ್, ಈಟ್ ಅಂದರೆ ಈಟಿಂಗ್. ಇದನ್ನ ಐ ಎನ್ ಜಿ ಫಾರ್ಮ್ ಅಂತೀವಿ. ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, ಲಾಸ್ಟಲ್ಲಿ ಆಬ್ಜೆಕ್ಟ್ ಇರುತ್ತೆ. ಇಲ್ಲಿ ಏನಿಲ್ಲ, ಫಸ್ಟ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ, ಲಾಸ್ಟಲ್ಲಿ ಆಬ್ಜೆಕ್ಟ್ ಇದ್ದೇ ಇರುತ್ತೆ. ಮಧ್ಯೆ ಏನಿರುತ್ತೆ, ಈ ಮೂರು ಹೆಲ್ಪಿಂಗ್ ವರ್ಬಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ನೆಕ್ಸ್ಟು ಒಂದು ವರ್ಬ್ ಇರುತ್ತೆ ಅಷ್ಟೇ. ಇಲ್ಲಿ ವರ್ಬ್ ಅಂದರೆ ಐ ಎನ್ ಜಿ ಸೇರಿಸ್ಕೊಂಡ ಹಾಗೆ ಒಂದು ವರ್ಬ್ ಇರುತ್ತೆ. ಈಟಿಂಗ್, ಐ ಆಮ್ ಈಟಿಂಗ್ ಬನಾನಾ, ಶಿ ಈಸ್ ಈಟಿಂಗ್ ಕೇಕ್, ಈ ಥರ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಗಾಗುತ್ತದು? ಪ್ಯಾಸಿವ್ ಸೆಂಟೆನ್ಸಸ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾವ್ ದ ಫಾಲೋಯಿಂಗ್ ಸ್ಟ್ರಕ್ಚರ್. ನೋಡಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಈ ರೀತಿ ಹೇಳಿದ್ದೀನಿ ನಾನು, ಈಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಅಂತ. ಆಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್ ಇರುತ್ತೆ. ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ ಯಾವುದು ಆಬ್ಜೆಕ್ಟ್ ಆಗಿರುತ್ತೋ ಅದು ಪ್ಯಾಸಿವ್ ಅಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಅಂದ್ರೆ ಆಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಈಸ್ ಆರ್ ಆಮ್ ಯಾವುದಾದ್ರೂ ಒಂದು ಬರುತ್ತೆ ಮೂರರಲ್ಲಿ, ಅದಾದ್ಮೇಲೆ ಪ್ಲಸ್ ಬೀಯಿಂಗ್ ಬರುತ್ತೆ, ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ. ಅಂದರೆ ಮಾಮೂಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಕೊಟ್ಟಿರೋ ಹಾಗೇನೆ ಸೇಮ್. ಅಂದರೆ ವಿ ತ್ರೀ ಇರುತ್ತೆ, ಅದಾದ್ಮೇಲೆ ಬೈ ಬರುತ್ತೆ, ಅದಾದ್ಮೇಲೆ ಪ್ಲಸ್ ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್. ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ ಇರುವಂತಹ ಸಬ್ಜೆಕ್ಟು ಕೊನೆಗೆ ಬರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಪ್ಯಾಸಿವ್ ಸೆಂಟೆನ್ಸ್. ಲೆಟ್ ಅಸ್ ಸಿ ಅಬೌಟ್ ಸಮ್ ಎಕ್ಸಾಂಪಲ್ಸ್. ನೋಡಿ, ಫಸ್ಟ್ ಎಕ್ಸಾಂಪಲ್ ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ ನಾನು ಐ ಆಮ್ ರೀಡಿಂಗ್ ಅ ಸ್ಟೋರಿ ತಗೊಂಡಿದ್ದೀನಿ. ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಆಮ್ ರೀಡಿಂಗ್ ಅನ್ನೋದು ವರ್ಬ್ ಆಗುತ್ತೆ, ಎ ಸ್ಟೋರಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇದನ್ನ ನಾವು ಮೂರು ಪಾರ್ಟ್ ಮಾಡಿಬಿಡೋಣ. ಐ ಅನ್ನೋದು ಸಬ್ಜೆಕ್ಟ್, ಆಮ್ ರೀಡಿಂಗ್ ಅನ್ನೋದು ವರ್ಬ್, ಎ ಸ್ಟೋರಿ ಅನ್ನೋದು ಆಬ್ಜೆಕ್ಟ್. ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೀಡಿಂಗ್ ಅನ್ನೋದು ಮೇನ್ ವರ್ಬ್, ಎರಡೂ ಕೂಡ ವರ್ಬ್ ಪಾರ್ಟ್ಗೆ ಸೇರ್ಕೊಳ್ಳುತ್ತೆ. ನೋಡಿ, ಯು ಶುಡ್ ಟೇಕ್ ಎ ಸ್ಟೋರಿ, ಸ್ಟೋರಿಯನ್ನು ನೀವೇನು ಮಾಡಬೇಕು, ಯು ಶುಡ್ ಟೇಕ್ ಆಸ್ ಎ ಸಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ಸೆಂಟೆನ್ಸ್. ನೋಡಿ, ಈ ಸ್ಟೋರಿಯನ್ನು ಈ ಕಡೆ ತಗೊಂಡಿದ್ದೀನಿ, ಸಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ಸೆಂಟೆನ್ಸ್ ಎ ಸ್ಟೋರಿ. ಸ್ಟ್ರಕ್ಚರ್ ಸ್ಟೋರಿ ಅನ್ನೋದು ಸಿಂಗ್ಯುಲರ್ ನೌನ್ ಆಗಿರೋದ್ರಿಂದ ಇಲ್ಲಿ ಈಸ್ ಬರುತ್ತೆ. ಅದ್ರ ಜೊತೆಗೆ ವರ್ಬ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಬೀಯಿಂಗ್ ಬರುತ್ತೆ, ಅದಾದ್ಮೇಲೆ ಮೇನ್ ವರ್ಬ್ನ ವಿ ತ್ರೀ ಆಗುತ್ತೆ. ರೀಡ್ ರೆಡ್, ರೆಡ್ ಲಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ವಿ ತ್ರೀ, ಅದು ರೆಡ್ ಅಂತ ಓದ್ಬೇಕು. ಬರೆಯೋದು ಮಾತ್ರ ಅರಿ ಏಡಿನೇ ಆದ್ರೂ ನೀವು ಓದುವಾಗ ರೆಡ್ ಅಂತ ಓದ್ಬೇಕು. ಈಸ್ ಬೀಯಿಂಗ್ ರೆಡ್ ಅನ್ನೋದು ವರ್ಬ್ ಪಾರ್ಟ್ ಆಗಿ ಉಳ್ಕೊಳ್ತು. ನೆಕ್ಸ್ಟ್ ಬೈನ ಆ್ಯಡ್ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ಆಫ್ ದ
passive. Subject of the active sentence is I ideally. ನೀವು ಅದನ್ನ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ಸೆಂಟೆನ್ಸಿಂಗ್ ಮಾಡಬೇಕು. ಅಂದ್ರೆ ಮೀ ಆಗಿ ಬರುತ್ತೆ ಅದು, ಐ ಇದ್ದಿದ್ದು ಮೀ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಆಕ್ಟಿವ್ ವಾಯ್ಸ್, ರಾಮ್ ಇಸ್ ಡ್ರೈವಿಂಗ್ ದ ಕಾರ್. ಇದರಲ್ಲಿ ಮೂರು ಪಾರ್ಟ್ ಯಾವುದು ಅಂದ್ರೆ ರಾಮ್ ಸಬ್ಜೆಕ್ಟ್, ಈಸ್ ಡ್ರೈವಿಂಗ್ ಅನ್ನೋದು ವರ್ಬ್, ದ ಕಾರ್ ಅನ್ನೋದು ಆಬ್ಜೆಕ್ಟ್. ರಾಮ್ ಈಸ್ ಡ್ರೈವಿಂಗ್ ದ ಕಾರ್, ದ ಕಾರ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ದ ಕಾರ್ ಈಸ್ ಡ್ರೈವಿಂಗ್ ಅನ್ನೋದು ಈಸ್ ಬೀಯಿಂಗ್ ಡ್ರಿವನ್ ಆಗುತ್ತೆ. ನೆಕ್ಸ್ಟ್ ಬೈ ರಾಮ್, ಸಬ್ಜೆಕ್ಟ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಬಾರಿ ಸಿಂಪಲ್ ನೋಡಿ, ಆಕ್ಟಿವ್ ವಾಯ್ಸ್ ಅಲ್ಲಿ ದ ಕಾರ್ ಅನ್ನತಕ್ಕಂಥದ್ದು ಆಬ್ಜೆಕ್ಟ್ ಆಗಿತ್ತು, ಅದನ್ನ ಪ್ಯಾಸಿವ್ ವಾಯ್ಸಿಗೆ ತಗೊಂಬರೋದಷ್ಟೇ, ಅದೇನು ಕಷ್ಟ ಇಲ್ಲ. ರಾಮ್ ಅನ್ನೋದು ಆಬ್ಜೆಕ್ಟ್ ಆಗಿ ಲಾಸ್ಟಿಗೆ ಬರುತ್ತೆ, ಬೈ ರಾಮ್ ಅಂತ. ಇನ್ನು ಮಧ್ಯದಲ್ಲಿ ಇರ್ತಕ್ಕಂಥ ಈಸ್ ಡ್ರೈವಿಂಗ್ ಇರೋದು ಈಸ್ ಬೀಯಿಂಗ್ ಡ್ರಿವನ್ ಆಗುತ್ತೆ. ಬರಿ ಈಸಿ ಇದೆ, ಇನ್ನು ಸಿಂಗ್ಯುಲರ್ ಇರೋದ್ರಿಂದ ಈಸ್ ಹಾಕೊಳ್ತೀರಿ ಸುಲಭ ಆಗುತ್ತೆ. ಐ ಎನ್ ಜಿ ಇರೋದ್ರಿಂದ ನೀವು ಬೀಯಿಂಗ್ ಹಾಕಲೇಬೇಕು. ಇನ್ನು ಡ್ರೈವಿಂಗ್, ಡ್ರೈವ್ಗೆ ವಿ ತ್ರೀ ಡ್ರಿವನ್, ಇದನ್ನು ಡ್ರೈವನ್ ಅಂತ ಓದಬಾರ್ದು, ಡ್ರಿವನ್ ಅಂತ ಓದಬೇಕು. ನೆಕ್ಸ್ಟ್, ಶಿ ಈಸ್ ಸಿಂಗಿಂಗ್ ಎ ಸಾಂಗ್. ಎ ಸಾಂಗ್ ನ ಫಸ್ಟ್ ತಗೊಳ್ತೀರಿ. ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಹರ್. ಸಬ್ಜೆಕ್ಟ್ ಇದ್ದಿದ್ದು ಲಾಸ್ಟಿಗೆ ಹೋಯ್ತು, ಈ ಕಡೆ ಎ ಸಾಂಗ್ ಅಂತ ಆಬ್ಜೆಕ್ಟ್ ಇದ್ದು ಫಸ್ಟಿಗೆ ಬಂತು, ಅಂದ್ರೆ ಸಬ್ಜೆಕ್ಟ್ ಆಯ್ತು ಪ್ಯಾಸಿವ್ ವಾಯ್ಸ್ ಅಲ್ಲಿ. ಈಸ್ ಸಿಂಗಿಂಗ್ ಇದ್ದಿದ್ದು ಈಸ್ ಬೀಯಿಂಗ್ ಸಂಗ್ ಆಗತ್ತೆ. ಸಿಂಗ್ನ ವಿ ತ್ರೀ ಸಿಂಗ್ ಸ್ಯಾಂಗ್ ಸಂಗ್ ಸಂಗ್ ಆಗತ್ತೆ. ನೀವು ವಿ ಒನ್ ವಿ ಟು ವಿ ತ್ರೀಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ನನ್ನ ಕ್ಲಾಸನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ವಿ ಒನ್ ವಿ ಟು ವಿ ತ್ರೀಯನ್ನು ನಾನು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅಲ್ಲ, ಸ್ಪೋಕನ್ ಇಂಗ್ಲೀಷಲ್ಲಿ ಅಲ್ಲ, ಗ್ರಾಮರ್ ಪಾರ್ಟಲ್ಲೇ ಮಾಡಿದ್ದೀನಿ. ಸ್ಪೋಕನ್ ಇಂಗ್ಲೀಷಲ್ಲಿ 12 ಟೆನ್ಸಲ್ಲಿ ಮಾತಾಡೋದ್ರ ಬಗ್ಗೆ ಇದೆ, ಇನ್ನೊಂದು ಕಾಂಟ್ರಾಕ್ಷನ್ಸ್ ಇದೆ. ವಿ ಒನ್ ವಿ ಟು ವಿ ತ್ರೀ ಐ ಥಿಂಕ್ ಗ್ರಾಮರ್ ಪಾರ್ಟಲ್ಲಿ ಇದೆ ಅನ್ಸುತ್ತೆ, ಹುಡ್ಕೊಂಡು ನೋಡಿ. ನೆಕ್ಸ್ಟ್, ದ ಕಾರ್ಪೆಂಟರ್ ಈಸ್ ಮೇಕಿಂಗ್ ಫರ್ನಿಚರ್ಸ್. ನೋಡಿ, ಇಲ್ಲಿ ಒಂದು ಬದಲಾವಣೆ ಇದೆ, ಫರ್ನಿಚರ್ಸ್ ಆಯ್ತು. ನಾನು ಇಲ್ಲಿ ಎಸ್ ಅನ್ನ ತಗೊಂಡಿದ್ದೀನಿ ನೋಡಿ. ಫರ್ನಿಚರ್ಸ್ ಅಂತ ಇದ್ರೆ ಅದು ಪ್ಲೂರಲ್ ನೌನ್. ನೋಡಿ, ಫರ್ನಿಚರ್ಸ್ ಅನ್ನ ಫಸ್ಟ್ ತಗೊಂಡಿದ್ದೀನಿ, ಇಲ್ಲಿಗೆ ಸಬ್ಜೆಕ್ಟ್ ಮಾಡಿಕೊಂಡೆ. ಇಲ್ಲಿ ಆರ್ನ ಯಾಕೆ ಹಾಕ್ತೇನೆ ನಾನು? ಎಸ್, ಇಲ್ಲಿ ಫರ್ನಿಚರ್ಸ್ ಅಂತ ಪ್ಲೂರಲ್ ನೌನ್ ಇರೋದ್ರಿಂದ ಇಲ್ಲಿ ಆರ್ ಹಾಕೊಳ್ಬೇಕು. ನೀವು ಮೇಲಿರೋದು ನೋಡ್ಕೊಂಡು ಹಾಕೋಬಾರ್ದು, ಈಸ್ ಅಂತ ಇದೆ ಈಸ್ ಅಂತ ಹಾಕೋಬೇಕು ಅಂತ ಅಲ್ಲ. ಫರ್ನಿಚರ್ಸ್ ಪಕ್ಕದಲ್ಲಿ ಆರ್ ಬರಬೇಕು, ಇದು ಪ್ಲೂರಲ್ ಆಗಿರೋದ್ರಿಂದ. ಇನ್ನು ಬೀಯಿಂಗ್, ಮಾಮೂಲಿ ನೀವು ಕಾಮನ್ ಆಗಿ ಏನು ಹಾಕ್ತಾ ಇದ್ರಿ ಅದೇ ಬೀಯಿಂಗ್ ಹಾಕ್ತೀರಿ. ಮೇಕ್ಗೆ ವಿ ತ್ರೀ ಮೇಡ್, ಮೇಕ್ ಮೇಡ್ ಮೇಡ್, ಫಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ಮೇಕ್ ಈಸ್ ಮೇಡ್, ಮೇಡ್ ಹಾಕೊಂಡ್ರಿ. ನೆಕ್ಸ್ಟ್ ಬೈ ಒಂದು ನ್ಯೂ ವರ್ಡ್ ಅನ್ನ ಸೇರಿಸ್ಕೊಂಡ್ರಿ ಪ್ರಿಪೋಷನ್ ಅನ್ನ. ದ ಕಾರ್ಪೆಂಟರ್, ಇಲ್ಲಿ ಸಬ್ಜೆಕ್ಟ್ ಇದ್ದದನ್ನ ಕೊನೆಗೆ ಆಬ್ಜೆಕ್ಟ್ ಹಾಕಿದ್ರಿ, ದ ಕಾರ್ಪೆಂಟರ್. ಫರ್ನಿಚರ್ಸ್ ಆರ್ ಬೀಯಿಂಗ್ ಮೇಡ್ ಬೈ ದ ಕಾರ್ಪೆಂಟರ್. ನೆಕ್ಸ್ಟ್, ಹೀ ಈಸ್ ಹೆಲ್ಪಿಂಗ್ ಮೀ, ಹೀ ಈಸ್ ಹೆಲ್ಪಿಂಗ್ ಮೀ. ನೋಡಿ, ಮೀ ಇದ್ದಿದ್ದು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಇದನ್ನ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಪಾರ್ಟ್ ಒನ್ ಅಲ್ಲಿ ಇದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡಿರುವಂಥದ್ದು, ಅದು ಐ ಆಗಿ ಕನ್ವರ್ಟ್ ಆಗುತ್ತೆ ಪ್ಯಾಸಿವ್ನಲ್ಲಿ, ಮೀ ಐ ಆಗುತ್ತೆ. ನೆಕ್ಸ್ಟ್, ಇನ್ನು ಈಸ್ ಹೆಲ್ಪಿಂಗ್ ಇರೋದು ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಐ ಪಕ್ಕ ಒಂದು ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್ ಒಂದ್ರ ಮೂರರಲ್ಲಿ ಒಂದನ್ನು ತಗೋಬೇಕು ಅಂತ ಹೇಳಿದ್ದೆ. ಐ ಪಕ್ಕ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗುವಂಥದ್ದು ಆಮ್, ಐ ಆಮ್ ಏ ಬರಬೇಕು, ಈಸ್ ಬರಬಾರ್ದು ಅಥವಾ ಆರ್ ಬರಬಾರ್ದು. ಐ ಆಮ್. ಇನ್ನು ಬೀಯಿಂಗ್ ಅದು ತಗೊಳ್ಳೇಬೇಕು, ಎಲ್ಲಕ್ಕೂ ಸೇಮ್ ವರ್ಡ್. ಇನ್ನು ಹೆಲ್ಪ್ಗೆ ವಿ ತ್ರೀ ಹೆಲ್ಪ್ಡ್, ಬೈ ಪ್ರಿಪೋಷನ್ ಸೇರಿಸ್ಕೊಳ್ತೀರಿ. ಹೀ ಇದ್ದಿದ್ದು ಹಿಮ್ ಆಗುತ್ತೆ, ಐ ಆಮ್ ಬೀಯಿಂಗ್ ಹೆಲ್ಪ್ಡ್ ಬೈ ಹಿಮ್. ನೋಡಿ, ಇಲ್ಲಿ
ಆಮ್ ಬಂದಂಗಾಯ್ತು, ಮತ್ತೆ ಆರ್ ಬಂದಂಗಾಯ್ತು, ಮತ್ತೆ ಈಸ್ ಕೂಡ ಬಂತು. ಮೂರು ಹೆಲ್ಪಿಂಗ್ ವರ್ಬ್ ಅಲ್ಲಿ ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಹೆಲ್ಪಿಂಗ್ ವರ್ಬ್ಗಳು ಈ ಒಂದು ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ಈ ಹೆಲ್ಪಿಂಗ್ ವರ್ಬ್ಗಳು ಬಿಟ್ಟು ಇನ್ನು ಬೇರೆ ಯಾವ ಬರಲ್ಲ, ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನಾನೇನು ಮಾಡಿದ್ದೀನಿ, ಚೇಂಜಿಂಗ್ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಕೊಟ್ಟಾಗ ಯಾವ ರೀತಿ ಚೇಂಜ್ ಮಾಡೋದು ನೋಡಿ. ವೆನ್ ಎ ನೆಗೆಟಿವ್ ಸೆಂಟೆನ್ಸ್ ಈಸ್ ಚೇಂಜ್ಡ್ ಇನ್ ಟು ಪ್ಯಾಸಿವ್, ನಾಟ್ ವಿಲ್ ಕಮ್ ಬಿಟ್ವೀನ್ ಈಸ್ ಆರ್ ಆಮ್ ಆರ್ ಆರ್ ಅಂಡ್ ಬೀಯಿಂಗ್. ಅಂದರೆ ನೆಗೆಟಿವ್ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಾಗ ನಾಟ್ ವಿಲ್ ಕಮ್ ಬಿಟ್ವೀನ್, ನಾಟ್ ಅನ್ನೋದು ಯಾವುದರ ಮಧ್ಯೆ ಬರುತ್ತಪ್ಪ ಅಂದರೆ ಈಸ್ ಆಮ್ ಆರ್ ಯಾವುದಾದ್ರೂ ಒಂದು ಹಾಕ್ಕೊಂಡಿರ್ತೀರಿ ಅದರ ಪಕ್ಕದಲ್ಲಿ ಬರಬೇಕು. ಈಸ್ ಆಮ್ ಆರ್ ಯಾವುದಾದ್ರೂ ಒಂದು ಹಾಕ್ಕೊಂಡಿರ್ತೀರಿ ಅದರ ನೆಕ್ಸ್ಟ್ ಬೀಯಿಂಗ್ ಹಾಕ್ಕೊಂಡಿರ್ತೀರಿ. ಉದಾಹರಣೆಗೆ ಈಸ್ ಬೀಯಿಂಗ್ ಅಂದರೆ ಆ ಈಸ್ ಮತ್ತೆ ಬೀಯಿಂಗ್ ಮಧ್ಯೆ ಬರಬೇಕು, ಆಮ್ ಬೀಯಿಂಗ್ ಅಂದರೆ ಆಮ್ ಮತ್ತೆ ಬೀಯಿಂಗ್ ಮಧ್ಯೆ ಬರಬೇಕು, ಆರ್ ಬೀಯಿಂಗ್ ಅಂದರೆ ಆರ್ ಮತ್ತು ಬೀಯಿಂಗ್ ಮಧ್ಯೆ ಬರಬೇಕು. ಫಾರ್ ಎಕ್ಸಾಂಪಲ್ ಈಸ್ ನಾಟ್ ಬೀಯಿಂಗ್, ಆಮ್ ನಾಟ್ ಬೀಯಿಂಗ್, ಆರ್ ನಾಟ್ ಬೀಯಿಂಗ್, ಈ ಥರ ಬರಬೇಕು. ನೋಡಿ ಒಂದು ಎಕ್ಸಾಂಪಲ್, ಶಿ ಇಸ್ ನಾಟ್ ರೈಟಿಂಗ್ ಎ ಸ್ಟೋರಿ ಅಂತ ಇರುತ್ತೆ ಆಕ್ಟಿವ್ ವಾಯ್ಸಲ್ಲಿ. ನೀವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸಲ್ಲಿ ಎ ಸ್ಟೋರಿ ಈಸ್ ನಾಟ್ ಬೀಯಿಂಗ್ ರಿಟನ್ ಬೈ ಹರ್ ಮಾಡಬೇಕು. ಈಸ್ ಮತ್ತು ಬೀಯಿಂಗ್ ನಡುವೆ ನಾಟ್ ಬಂತು ನೋಡಿ. ಇಷ್ಟೇ, ಇದೊಂದು ನಾಟ್ ಒಂದು ಸೇರಿಸ್ಕೊಂಡ್ರೆ ನೆಗೆಟಿವ್ ಸೆಂಟೆನ್ಸಲ್ಲಿ, ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಅಫರ್ಮೆಟಿವ್ ಸೆಂಟೆನ್ಸ್ ಅಲ್ಲಿ ಇರೋ ಥರನೇ, ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಇರೋ ಥರನೇ ಇರುತ್ತೆ. ಈಸ್ ಬೀಯಿಂಗ್ ಮಧ್ಯೆ ಒಂದು ನಾಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ನಾನು ಟೆನ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾದರೂ ಆಕ್ಟಿವ್ ಸೆಂಟೆನ್ಸ್ ಇದ್ರೆ ಹೇಗೆ ಕನ್ವರ್ಟ್ ಮಾಡೋದು ನೋಡಿ. ಅದರ ಸ್ಟ್ರಕ್ಚರ್ ಅನ್ನು ಹಾಕಿದ್ದೀನಿ. ಆಕ್ಟಿವ್ ಸೆಂಟೆನ್ಸ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್ ಫಾಲೋಯಿಂಗ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ನೋಡಿ, ಇದು ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಅಥವಾ ಹ್ಯಾವ್ ಎರಡರಲ್ಲಿ ಒಂದಿರುತ್ತೆ ಹೆಲ್ಪಿಂಗ್ ವರ್ಬ್ ಆಗಿ. ಇನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, ಮಧ್ಯೆ ಅದರ ನೆಕ್ಸ್ಟ್ V3, ಅದಾದಮೇಲೆ ಆಬ್ಜೆಕ್ಟ್ ಇರುತ್ತೆ. ಹೊಸದಾಗಿ ಏನು ಬಂತು ಅಂದರೆ ಹ್ಯಾಸ್ ಅಥವಾ ಹ್ಯಾವ್ ಇರುತ್ತೆ ಹೆಲ್ಪಿಂಗ್ ವರ್ಬ್. ಪ್ಯಾಸಿವ್ ವಾಯ್ಸಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ? ಪ್ಯಾಸಿವ್ ಸೆಂಟೆನ್ಸಸ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್ ದ ಫಾಲೋಯಿಂಗ್ ಸ್ಟ್ರಕ್ಚರ್. ಆಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್ ಫಸ್ಟ್ ಇರುತ್ತೆ. ಆಕ್ಟಿವ್ ಸೆಂಟೆನ್ಸಲ್ಲಿ ಯಾವುದು ಆಬ್ಜೆಕ್ಟ್ ಇರುತ್ತೆ, ಇಲ್ಲಿದ ಆಬ್ಜೆಕ್ಟು ಇಲ್ಲಿ ಸಬ್ಜೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್, ಇನ್ ಹ್ಯಾಸ್ ಅಥವಾ ಹ್ಯಾವ್ ಎರಡರಲ್ಲಿ ಒಂದಿರುತ್ತೆ, ಅದರ ಪಕ್ಕ ಬೀನ್ ಇರಬೇಕು. ನೆನ್ಪಿಟ್ಕೋಬೇಕು ಇದನ್ನ. ಪ್ಯಾಸಿವ್ ವಾಯ್ಸ್ ಆದ ತಕ್ಷಣ ಬೀನ್ ಬರುತ್ತೆ, ನೆಕ್ಸ್ಟ್ V3 ಇರುತ್ತೆ, ಫಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ V3 ಬರುತ್ತೆ, ಅದಾದ್ಮೇಲೆ ಬೈ ಬರುತ್ತೆ, ಅದಾದ್ಮೇಲೆ ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವುದು ಸಬ್ಜೆಕ್ಟ್ ಆಗಿತ್ತು, ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್ ಇಲ್ಲಿ ಬರುತ್ತೆ ಕೊನೆಗೆ. ಓಕೆನಾ? ನೆಕ್ಸ್ಟ್ ಈಗ ಚೇಂಜ್ ಮಾಡೋಣ. ಚೇಂಜಿಂಗ್ ಅನ್ ಅಫರ್ಮೆಟಿವ್ ಸೆಂಟೆನ್ಸ್ ಇನ್ ಟು ದ ಪ್ಯಾಸಿವ್ ಸೆಂಟೆನ್ಸ್. ಅಫರ್ಮೆಟಿವ್ ಸೆಂಟೆನ್ಸ್ ಮೀನ್ಸ್ ಪಾಸಿಟಿವ್ ಸೆಂಟೆನ್ಸ್ ಅಂತ, ಅಲ್ಲಿ ನಾಟ್ ಇರಲ್ಲ. ಐ ಹ್ಯಾವ್ ರಿಟನ್ ಎ ಸ್ಟೋರಿ, ಎ ಸ್ಟೋರಿ ಫಸ್ಟ್ ಬಂತಿದು. ಹ್ಯಾವ್ ರಿಟನ್ ಇದ್ದಿದ್ದು ಹ್ಯಾಸ್ ಬೀನ್ ರಿಟನ್ ಆಯಿತು. ಈ ಸ್ಟೋರಿ ಪಕ್ಕದಲ್ಲಿ ಹ್ಯಾವ್ ಬರಬಾರ್ದು. ಇಲ್ಲಿ ಸ್ಟೋರಿ ಒಂದು ಸಿಂಗ್ಯುಲರ್ ನೌನ್ ಆಗಿರೋದ್ರಿಂದ ಹ್ಯಾಸ್ ಬರಬೇಕು. ಸ್ಟೋರೀಸ್ ಅಂತ ಇದ್ದಿದ್ರೆ ಹ್ಯಾವ್ ಬರ್ತಿತ್ತು. ಇದು ಪ್ಲೂರಲ್ ಆದರೆ ಹ್ಯಾವ್ ಹಾಕಿ, ಸಿಂಗ್ಯುಲರ್ ಆದರೆ ಹ್ಯಾಸ್ ಹಾಕಿ. ಮೇಲಿರೋದನ್ನ ನೀವು ಹ್ಯಾವ್ ಇದೆ ಹ್ಯಾವ್ ತಗೋಬೇಕು ಅಂತ ಅಲ್ಲ. ಐ ಪಕ್ಕಕ್ಕೆ ವರ್ಬು ಹ್ಯಾವೇ ಬರಬೇಕು, ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬರಬೇಕು. ಹಾಗಾಗಿ ಸಬ್ಜೆಕ್ಟ್ ಟು ವರ್ಬ್ ಅಗ್ರಿಮೆಂಟ್ ಪ್ರಕಾರ ಹ್ಯಾವ್ ಹಾಕಿದ್ದೀವಿ. ನೀವು ತಗೊಳ್ತಾ ಇರೋದು ಸ್ಟೋರಿನ ಸಬ್ಜೆಕ್ಟ್ ಆಗಿ ತಗೊಳ್ತಾ ಇರೋದ್ರಿಂದ ಅದ್ರ ಪ್ರಕಾರ ಅಗ್ರಿಮೆಂಟ್ ಆಫ್ ದ ವರ್ಬ್ ಯಾವ್ದು ಬರಬೇಕು, ಹ್ಯಾಸ್ ಬರಬೇಕು. ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಬರಬೇಕು. ಅದ್ರ ಪಕ್ಕ ಒಂದು ಹೊಸದಾಗಿ ಒಂದು ಬೀನ್ ಅನ್ನು ಸೇರಿಸಿ ಅಂತ ಇಲ್ಲಿ ಹೇಳಿದ್ದೇನೆ. ಆ ಬೀನ್ ಅನ್ನ ಇಲ್ಲಿ ಹಾಕೋದು. ಅದಾದ್ಮೇಲೆ ಮಾಮೂಲಿ V3 ಬರಿತಿದ್ರಿ, ಎಲ್ಲ ಸೆಂಟೆನ್ಸ್ಗೂ V3 ಬರಿಲೇಬೇಕು. ಆ V3 ಹಾಕ್ತಿದ್ರಿ ರೈಟ್ಗೆ, V3 ರಿಟರ್ನ್, ಮತ್ತೆ ಬೈ ಎಕ್ಸ್ಟ್ರಾ ಬರುತ್ತೆ ಪ್ರಿಪೋಷನ್, ಆಮೇಲೆ ಐದಿದ್ದು ಮೀ ಆಗಿ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ನೀವು V3 ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದರೆ ಯಾವ ಮತ್ತೆ ಹ್ಯಾಸ್ ಬಂದಾಗ ಅದ್ರ ಪಕ್ಕದಲ್ಲಿ
V3 ಆಟೋಮ್ಯಾಟಿಕ್ ಆಗಿ ಬಂದಿರುತ್ತೆ ಆಕ್ಟಿವ್ ವಾಯ್ಸ್ ಅಲ್ಲಿ. ನೆಕ್ಸ್ಟ್, ಹಿ ಹ್ಯಾಸ್ ಬಿಲ್ಟ್ ಮೆನಿ ಹೌಸಸ್. ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಬಿಲ್ಟ್ ಅನ್ನೋದು ವರ್ಬ್, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬಿಲ್ಟ್ ಅನ್ನೋದು ಮೇನ್ ವರ್ಬ್, ಎರಡೂ ಸೇರಿ ವರ್ಬ್ ಪಾರ್ಟಿಗೆ ಬರುತ್ತೆ. ಮೆನಿ ಹೌಸಸ್ ಅನ್ನೋದು ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ನ ಫಸ್ಟ್ ತಗೊಳ್ಳಿ, ಮೆನಿ ಹೌಸಸ್. ಮೆನಿ ಹೌಸಸ್ ಆದಮೇಲೆ ಇಲ್ಲಿ ಹ್ಯಾವ್ ಬಂತು, ಯಾಕೆ ಹೇಳಿ? ಇಲ್ಲಿ ಮೆನಿ ಹೌಸಸ್, ಜಾಸ್ತಿ ಮನೆಗಳಿದೆ, ಪ್ಲೂರಲ್ ಇದೆ, ಅದಕ್ಕೋಸ್ಕರ ಹ್ಯಾವ್ ಬರಬೇಕು. ನೆಕ್ಸ್ಟ್ ಅದ್ರ ಪಕ್ಕ ಬೀನ್ ಬರಲೇಬೇಕು. ಇನ್ನು ಬಿಲ್ಟ್, ಬಿಲ್ಟ್ ವಿ ತ್ರೀ ಇಲ್ಲೂ ಇರುತ್ತೆ, ಇಲ್ಲೂ ಬಿಲ್ಟ್ ಇರುತ್ತದೆ, ಯಾಕೆಂದ್ರೆ ಇಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಕೊಟ್ಟಿರಲೇಬೇಕಲ್ಲ, ಹಾಗಾಗಿ ಅವರು ವಿ ತ್ರೀನಲ್ಲೇ ಮಾಡಿರ್ತಾರೆ ಆಕ್ಟಿವ್ ವಾಯ್ಸ್ನ. ನೀವು ವಿ ತ್ರೀನ ಪುನಃ ಮತ್ತೆ ಯೋಚನೆ ಮಾಡಿ ಬರೆಯುವಂಥದ್ದು ಇರಲ್ಲ. ಬಿಲ್ಟ್ ಬೈ ಹಿಮ್, ಇದರ ಕನ್ನಡ ಅರ್ಥ ಏನಪ್ಪ ಅಂದ್ರೆ ಹಿ ಹ್ಯಾಸ್ ಬಿಲ್ಟ್ ಮೆನಿ ಹೌಸಸ್, ಅವನು ಅನೇಕ ಮನೆಗಳನ್ನ ಕಟ್ಟಿದ್ದಾನೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಅನೇಕ ಮನೆಗಳು ಅವನಿಂದ ಕಟ್ಟಲ್ಪಟ್ಟಿವೆ, ಎಲ್ಲ ಒಂದೇ, ಸೇಮ್ ಟೆನ್ಸ್ ಸೇಮ್ ಮೀನಿಂಗ್, ನೋ ಚೇಂಜಸ್ ಅಟ್ ಆಲ್ ಹಿಯರ್. ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ಆಕ್ಟಿವ್ ಏನ್ ಮೀನಿಂಗ್ ಕೊಡುತ್ತೆ, ಪ್ಯಾಸಿವ್ ವಾಯ್ಸು ಅದೇ ಮೀನಿಂಗ್ ಕೊಡುತ್ತೆ. ಆಕ್ಟಿವ್ ವಾಯ್ಸು ಯಾವ ಟೆನ್ಸ್ ಅಲ್ಲಿ ಇರುತ್ತದೆ, ಪ್ಯಾಸಿವ್ ವಾಯ್ಸು ಅದೇ ಟೆನ್ಸ್ ಅಲ್ಲಿ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಅಂದ್ರೆ ಪದಗಳನ್ನ ನಾವು ಚೇಂಜ್ ಮಾಡಿ ಮಾತಾಡ್ತೀವಿ, ಪದಗಳನ್ನ ಚೇಂಜ್ ಮಾಡಿ ನಾವು ಬರಿತೀವಿ ಅಷ್ಟೇ. ಇವೆರಡೂ ಟೆನ್ಸ್ ಅಲ್ಲಿ ನೀವು ಯಾವ ತರ ಬೇಕಾದ್ರೂ ಮಾತಾಡ್ಬೋದು, ಎರಡೂ ವಾಯ್ಸ್ ಅಲ್ಲಿ ಮಾತಾಡ್ಬೋದು, ಎರಡೂ ವಾಯ್ಸ್ ಅಲ್ಲೂ ಏನ್ ಬೇಕಾದ್ರೂ ಬರಿತಾ ಇರ್ಬೋದು. ಆಕ್ಟಿವ್ ಅಲ್ಲೇ ಬರಿಬೇಕು ಅಂತೇನಿಲ್ಲ, ಪ್ಯಾಸಿವ್ ಅಲ್ಲಿ ಬರಿಬೇಕು ಅಂತೇನಿಲ್ಲ, ಆಕ್ಟಿವ್ ಅಲ್ಲೂ ಬರಿಬೋದು, ಪ್ಯಾಸಿವ್ ಅಲ್ಲೂ ಬರಿಬೋದು. ಮಾತಾಡೋದಾದ್ರೂ ಅಷ್ಟೇ, ಆಕ್ಟಿವ್ ಅಲ್ಲೂ ಮಾತಾಡ್ಬೋದು, ಪ್ಯಾಸಿವ್ ಅಲ್ಲೂ ಮಾತಾಡ್ಬೋದು, ಅಥವಾ ಆಕ್ಟಿವ್ ಪ್ಯಾಸಿವ್ ಮಿಕ್ಸ್ ಅಲ್ಲಿ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೋದು. ಯಾವುದೋ ಒಂದು ಸೆಂಟೆನ್ಸ್ ನ ಆಕ್ಟಿವ್ ಅಲ್ಲಿ ಮಾತಾಡ್ತಾ ಹೋಗ್ತೀರಿ, ನೆಕ್ಸ್ಟ್ ಸೆಂಟೆನ್ಸ್ ಪ್ಯಾಸಿವ್ ಮಿಕ್ಸ್ ಮಾಡ್ಕೋಬಹುದು. ಹಂಗೆ ನಿಮಗೆ ಎಕ್ಸಾಮ್ ಬರೆಯುವಾಗೆಲ್ಲ ನಿಮಗೆ ಈ ಟೆನ್ಸ್ ನ ಕಲ್ತ್ರೆ ತುಂಬಾ ಸುಲಭ ಆಗುತ್ತೆ. ಈ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಮಾತಾಡ್ಲಿಕ್ಕೂ ಸುಲಭ ಮತ್ತೆ ರೈಟಿಂಗ್ ಮಾಡೋಕ್ಕೂ ಸುಲಭ ಆಗುತ್ತೆ. ಆಕ್ಟಿವ್ ವಾಯ್ಸ್, ಹಿ ಹ್ಯಾಸ್ ಬ್ರೋಕನ್ ಮೈ ವಿಂಡೋ. ಮೈ ವಿಂಡೋ ಫಸ್ಟ್ ತಗೋತೀರಿ, ವಿಂಡೋ ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾಸ್ ತಗೊಂಡಿದ್ದೀರಿ, ಇನ್ನು ಬಿ ನೆಕ್ಸ್ಟ್ರಾ ತಗೋಬೇಕು. ಬ್ರೋಕನ್ ವಿ ತ್ರೀ ಅಲ್ಲೇ ಇದೆ, ಬೈ ಪ್ರಿಪೋಷನ್ ಸೇರಿಸಿದ್ರಿ, ಹಿ ಇದ್ದಿದ್ದು ಹಿಮ್ ಆಯಿತು. ಮೈ ವಿಂಡೋ ಹ್ಯಾಸ್ ಬಿನ್ ಬ್ರೋಕನ್ ಬೈ ಹಿಮ್. ನೋಡಿ, ಸಬ್ಜೆಕ್ಟ್ ಇದ್ದಿದ್ದು ಏನಾಯ್ತು, ಇಲ್ಲಿ ಇಲ್ಲಿ ಆಬ್ಜೆಕ್ಟ್ ಆಗಿ ಬಂತು, ಅದ್ರ ಹಿಂಭಾಗ ಒಂದು ಬೈ ಸೇರ್ಕೊಳ್ಳುತ್ತೆ. ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದೇನಾಯ್ತು, ಇಲ್ಲಿಗೆ ಸಬ್ಜೆಕ್ಟ್ ಆಗಿ ಬಂತು, ಹೌದಾ? ಇನ್ನು ಮಧ್ಯೆ ಹ್ಯಾಸ್ ಬ್ರೋಕನ್ ಇದೆ, ಇಲ್ಲಿ ಹ್ಯಾಸ್ ಬೀನ್ ಬ್ರೋಕನ್ ಮಾಡೋದು ಅಷ್ಟೇ, ಮಧ್ಯೆ ಒಂದು ಬೀನ್ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಇದು ನೆನ್ಪಿಟ್ಕೋಬೇಕು, ಇಲ್ಲಿ ಹ್ಯಾವ್ ಹಾಕ್ಬೇಕೋ ಹ್ಯಾಸ್ ಹಾಕ್ಬೇಕು ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದ ಸಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್. ಮೈ ವಿಂಡೋ ಅಂತ ಇದೆಯಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅದ್ರ ಪಕ್ಕ ಹ್ಯಾಸ್ ಹಾಕ್ತಿರೋ ಹ್ಯಾವ್ ಹಾಕ್ತಿರೋ ಅನ್ನೋದು. ಸಿಂಗ್ಯುಲರ್ ಇದ್ರೆ ಹ್ಯಾಸ್, ಪ್ಲೂರಲ್ ಇದ್ರೆ ಹ್ಯಾವ್. ವಿ ಟೇಕ್ ಅನದರ್ ಸೆಂಟೆನ್ಸ್, ಆಕ್ಟಿವ್ ಸೆಂಟೆನ್ಸ್. ಐ ಹ್ಯಾವ್ ಪ್ಲೇಸ್ಡ್ ಅನ್ ಆರ್ಡರ್ ಫಾರ್ ಎ ಡಿಜಿಟಲ್ ಕ್ಯಾಮರಾ. ನೋಡಿ, ಸಬ್ಜೆಕ್ಟ್ ಯಾವುದಿಲ್ಲಿ, ಐ ಹ್ಯಾವ್ ಪ್ಲೇಸ್ಡ್ ಅನ್ನೋದು ವರ್ಬ್, ಅನ್ ಆರ್ಡರ್ ಅನ್ನೋದು ಆಬ್ಜೆಕ್ಟ್. ಇದು ಆಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಈ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಟೆನ್ಷನ್ ಸೆಂಟೆನ್ಸ್ ಇದು, ಫಾರ್ ಎ ಡಿಜಿಟಲ್ ಕ್ಯಾಮರಾ ಅನ್ನೋದು. ನೀವು ಆನ್ ಆರ್ಡರ್ ಜೊತೆಗೆ ಇದನ್ನು ಸೇರಿಸ್ಕೋಬಹುದು, ಅನ್ ಆರ್ಡರ್ ಫಾರ್ ಎ ಡಿಜಿಟಲ್ ಕ್ಯಾಮರಾ ಹ್ಯಾಸ್ ಬೀನ್ ಪ್ಲೇಸ್ಡ್. ಹ್ಯಾವ್ ಬೀನ್ ಪ್ಲೇಸ್ಡ್ ಅಲ್ಲ, ಹ್ಯಾಸ್ ಬೀನ್ ಪ್ಲೇಸ್ಡ್. ಯಾಕೆ, ಡಿಜಿಟಲ್ ಕ್ಯಾಮರಾ ಅನ್ನೋದು ಸಿಂಗ್ಯುಲರ್ ಅಲ್ಲ, ಒಂದೇ ಇದೆಯಲ್ಲ, ಹಾಗಾಗಿ ಹ್ಯಾಸ್ ಬರೆದಿದ್ದೀವಿ. ಹ್ಯಾಸ್ ಬೀನ್ ಪ್ಲೇಸ್ಡ್ ಬೈ ಮೀ, ಪ್ಲೇಸ್ಡ್ ಅಂದ್ರೆ ಇಡೋದು ಅಥವಾ ಆರ್ಡರ್ನ ಪ್ಲೇಸ್ ಮಾಡೋದು, ಆರ್ಡರ್ನ ಹಾಕೋದು, ಬೈ ಮೀ. ನೆಕ್ಸ್ಟ್ ಆಕ್ಟಿವ್ ಸೆಂಟೆನ್ಸ್, ಶಿ ಹ್ಯಾಸ್ ಡನ್ ಹರ್ ವರ್ಕ್. ಹರ್ ವರ್ಕ್ ಹ್ಯಾಸ್ ಬೀನ್ ಡನ್ ಬೈ ಹರ್. ಇದರಲ್ಲಿ ಈ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು, ನೆಗೆಟಿವ್ ಮೀನ್ಸ್ ನಾಟ್ ಇರುತ್ತೆ ಅಷ್ಟೇ. ಇಲ್ಲಿ ಐ ಹ್ಯಾವ್ ನಾಟ್ ರಿಸೀವ್ಡ್, ಐ ಹ್ಯಾವ್ ರಿಸೀವ್ಡ್ ಎ ಟೆಲಿಗ್ರಾಮ್ ಇರಲ್ಲ, ಐ ಹ್ಯಾವ್ ನಾಟ್ ರಿಸೀವ್ಡ್ ಟೆಲಿಗ್ರಾಮ್ ಇರುತ್ತೆ. ನೀವು ನಾಟ್ ಅನ್ನು ಎಲ್ಲಿ ಸೇರಿಸ್ತೀರಾ, ಟೆಲಿಗ್ರಾಮ್ ಫಸ್ಟೇ ಹಾಕ್ತೀರಿ, ಹ್ಯಾಸ್ ಮತ್ತೆ ಬೀನ್ ನಡುವೆ ನಾಟ್ ಹಾಕ್ತೀರಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಟೆಲಿಗ್ರಾಮ್ ಹ್ಯಾಸ್ ನಾಟ್ ಬೀನ್ ರಿಸೀವ್ಡ್ ಬೈ ಮೀ. ನೆಕ್ಸ್ಟ್ ಆಕ್ಟಿವ್ ಸೆಂಟೆನ್ಸ್, ಶಿ ಹ್ಯಾಸ್ ನಾಟ್ ರಿಟರ್ನ್ ಎ ಸ್ಟೋರಿ.
A story has not been by her. Next active sentence. She has not cheated anybody. Anybody iddana illi nobody madidini. Yake nobody maadkondre neevu not hako avashyakatene iralla. Nobody andre yaru illa antane negative alle baruttadu. Nobody has been cheated by her. Okay students, illige ivattu nanu ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಆಕ್ಟಿವ್ ಇಂದ ಪ್ಯಾಸಿವ್ಗೆ ಬದಲಾವಣೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇದ್ರ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಅದನ್ನ ಪಾರ್ಟ್ 3 ಆಗಿ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮಾಡಿರೋ ಕ್ಲಾಸು ಪಾರ್ಟ್ 2, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ 2 ಅಂತ. ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ವಿಡಿಯೋನ, ಅದನ್ನು ಪಾರ್ಟ್ 3 ಮಾಡ್ತೀನಿ. ಒಟ್ಟಾರೆ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರ್ತಕ್ಕಂತಹ ಎಲ್ಲಾ ರೀತಿಯಾದಂತಹ ಟೆನ್ಸ್ಗಳಲ್ಲೂ ಎಲ್ಲಾ ರೀತಿಯಾದಂತಹ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ಗಳನ್ನ ನಿಮಗೆ ಟೀಚ್ ಮಾಡ್ಕೊಡ್ತೀನಿ. ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ, ಹುಡುಕಾಡೋ ಅವಶ್ಯಕತೆ ಇರಲ್ಲ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ವಿಸಿಟ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.